ದೇವರು ಯೋಗ ತಪಸ್ವಿ ಕಾಯಕ ಯೋಗಿ ಬಸವಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ 51ನೇ ಹುಟ್ಟುಹಬ್ಬ ಆಚರಣೆ. ಯಲಬುರ್ಗಾ ಪಟ್ಟಣದ ಶ್ರೀಧರ್ ಮುರಡಿ ಹಿರೇಮಠದ ಪೀಠಾಧಿಪತಿಯಾದ ಬಸವಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ 51ನೇ ಹುಟ್ಟುಹಬ್ಬವನ್ನು ಯೋಗ ಶಿಬಿರಾರ್ಥಿಗಳು ಹಾಗೂ ಇನ್ನರ್ ವೀಲ್ ಕ್ಲಬ್ ವತಿಯಿಂದ ಆಚರಿಸಲಾಯಿತು. ಪ್ರತಿಯೊಬ್ಬ ಮನುಷ್ಯನು ದಾನ ಧರ್ಮ ಮಾಡಬೇಕು, ನೊಂದ ಜೀವಿಗಳನ್ನು ಎತ್ತಿ ಹಿಡಿದಾಗ ಮಾತ್ರ ಶಿವ ಒಲಿಯುತ್ತಾನೆ ಎಂದು ಗುಳೇದಗುಡ್ಡದ ಒಪ್ಪತೇಶ್ವರ ಶ್ರೀಗಳು ಹೇಳಿದರು. ಶ್ರೀಗಳು ಮಠದಲ್ಲಿ ಪ್ರತಿನಿತ್ಯ ಉಚಿತವಾಗಿ ಯೋಗ ಅಭ್ಯಾಸ ಮಾಡಿಸುವರು ಹಾಗೂ ಗೋಶಾಲೆಯನ್ನು ನಡೆಸುತ್ತಾರೆ. 100ಕ್ಕೂ ಹೆಚ್ಚು ಗೋವುಗಳಿವೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಜಿಗರಿಯ ಗುರುಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಇಟಗಿಯ ಗುರುಶಾಂತವೀರ ಮಹಾಸ್ವಾಮಿಗಳು, ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಶಿಬಿರಾರ್ಥಿಗಳು ಉಪಸ್ಥಿತರಿದ್ದರು. ನ್ಯೂಸ್ 43 ಇಂಡಿಯಾ ಯಲಬುರ್ಗಾ. ಈ ಆ ಸಾನಿಗೆ ಯಾಕೆ ಹೊಡಿತಿರಂದ್ರೆ ಆ ಸಾನಿಗೆ ಏನ್ ಮಾಡುತ್ತ ಅಂದ್ರೆ ಕೆಟ್ಟದ್ದನ್ನ ಒಳಗಿಟ್ಕೊಂಡಿರ್ತಿ, ಚಲೋದನ್ನ ಪರಚಂದ್ರ ಯಾವಾಗ ಏನ್ ಕಪಾಳ ಕಪಾಳ ಹೊಡಿಸ್ಕೊಂಡಿರ್ತಾರ ಅಜ್ಜಾರ ಅಂತಾರ. ಅದಕ್ಕೇನಂದ್ರ ಆ ಮರಣ ಕೂಡ ಹೆಂಗ್ ಉಪಕಾರ ಮಾಡ್ತಿ. ಇಲ್ಲಿನ ಕೂಡ ನಾವು ವೇದಿಕೆ ಮೇಲೆ ಹೂವು ಇಟ್ಟಾರ ಅಜ್ಜಾರ ಮಾತ್ರ. ಇದು ಹೂವ ಒಂದ ದಿನ ಬದುಕಲ್ಲ, ಒಂದ ದಿನ ಬದುಕು. ಇದು ಗುರುಗಳು ಪಾದ ಮುಟ್ಟತ್ತ, ತಾಯಿಗಳ ತಲೆ ಮೇಲೆ ಅಲಂಕಾರ ಮಾಡ್ಕೊಂಡ ದೇವ್ರ ಪಾದಕ್ಕೆ ಹೋಗತ್ತ, ಎಲ್ಲದಕ್ಕೂ ಉಪಯೋಗ ಆಗತ್ತಲ್ಲ. ಇದು ಒಂದ ದಿನ ಬದುಕು, ನಿನ್ನ ಬದುಕನು ಕೂಡ ಎಷ್ಟು ಬದುಕಿಯೋಣ ಮುಖ್ಯ ಅಲ್ಲ, ನಾವು ಹೆಂಗ್ ಬದುಕಿಯೋಣ ಮುಖ್ಯ. ಬಸವನವರಂತ ದೇಶನ ಸಿಕ್ಕೊಂಡು 5 ದಿನ 4 ದಿನ 3 ದಿನ 2 ದಿನ ಕೂಡಲ ಸಂಘನ ಶರಣರ ವಚನದಲ್ಲಿ ಲೇಷನಿಸಿಕೊಂಡು 1 ದಿನ ಬದುಕಿದರೆ ಸಾಕು ಅಂತಾರೆ ಬಸವಣ್ಣನವರು ಕೂಡ. ಹಾಗೆಲ್ಲ ಪೂಜ್ಯ ಬಸವಲಿಂಗ ಶಿವಾಚಾರ್ಯ ಸ್ವಾಮಿಗಳವರು ಸದಾ ಕಾಲ